ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ಕಳೆದ ತರಗತಿಯಲ್ಲಿ ನಾವು ತಲಕಾಡಿನ ವೈಭವ ಗದ್ಯಭಾಗದ ಲೇಖಕರ ಪರಿಚಯ ಮಾಡ್ಕೊಂಡಿದ್ವಿ ಅದೇ ರೀತಿ ನಾವು ತಲಕಾಡಿನ ಬಗ್ಗೆ ಕೂಡ ಪರಿಚಯ ಮಾಡ್ಕೊಂಡಿದ್ದೆ ಅದೇ ರೀತಿ ನಾನು ಇನ್ನೊಂದು ಕ್ವೆಶ್ಚನ್ ಹೇಳಿದೆ ನಿಮಗೆ ಒಂದು ಕಥೆ ಹೇಳ್ತೀನಿ ಅಂತ ಯಾವ ಬಗ್ಗೆ ತಲಕಾಡು ಯಾಕೆ ಮರಣದಿಂದ ಆವೃತವಾಗಿತ್ತು ಅಂತ ಒಂದು ದಂತ ಕಥೆ ಸುಮಾರು ಸಣ್ಣದ ದಂತ ಕಥೆ ಹೇಳ್ತೀನಿ ಅಂತ ಹೇಳಿ ನಾನು ಮಕ್ಕಳೇ ಓಕೆ ಇಲ್ಲಿ ಒಂದು ಅದು ಹೇಳಕ್ಕಿಂತ ಮುಂಚೆ ಇನ್ನೇ ದಿನ ಏನಾಗಿತ್ತು ನನ್ನ ಬಗ್ಗೆ ಹೇಳಿದ್ದೆ ಅದೇ ಚಾಮುಂಡರಾಯ ಚಾಮುಂಡರಾಯನನ್ನು ಯಾರು ಹೆಸರಿಡಿದ್ ಮಾತಾಡ್ತೀವಿ ರಾಯ ಅಣ್ಣ ಅಂತ ಹೇಳ್ಬಿಟ್ಟು ಕರೀತಿದ್ರು ಅದೇ ರೀತಿ ಇಲ್ಲಿ ಒಂದು ವಿದ್ಯಾ ಸರಸ್ವತಿಯನ್ನು ಹರಿಸಿ ಹೊರಟು ಬಂದ ನನ್ನ ಬಗ್ಗೆ ಪರಿಚಯ ಮಾಡಿಕೊಂಡೆ ಮತ್ತೆ ಚಾಮುಂಡರಾಯ ಅತ್ತಿ ಮೊಮ್ಮೆಯವರ ಒಂದು ಸಾಹಿತ್ಯದ ಒಂದು ಕೊಡುಗೆ ಏನೇನು ನೀಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಂಡೆ ನಾವು ಇಂತಹ ಒಂದು ಅಪೂರ್ವ ಚರಿತ್ರೆ ಹೊಂದಿರುವ ತಲಕಾಡನ್ನು ಗಂಗರಲ್ಲದೆ ಚೇಳರು ವೈಸರರು ವಿಜಯನಗರದ ಅರಸರು ಮತ್ತು ಮೈಸೂರಿನ ಒಡೆಯರು ಆಳ್ವಿಕೆ ಮಾಡಿದ್ರು ಓಕೆನಾ 1410ರಲ್ಲಿ ವಿಜಯನಗರದ ಅರಸರು ಮೈಸೂರು ಒಡೆಯರು ಕ್ರಿಸ್ತ ಶಕ 1410ರಲ್ಲಿ ಇಲ್ಲಿ ಮೈಸೂರಿನ ಒಂದು ಒಡೆಯರು ಆಳ್ವಿಕೆ ಮಾಡ್ತಾ ಇದ್ರು ಆಗ ಇಲ್ಲಿ ಶ್ರೀರಂಗರಾಯನ ಇವರ ಪತ್ನಿ ಅನ್ಮೇನಮ್ಮ ಅಂತ ಹೇಳ್ಬಿಟ್ಟು ಮಹಾನ್ ಪತಿರಂತೆ ಮಹಾನ್ ಭಕ್ತಿ ಅನ್ಮೇನಮ್ಮ ಅವರು ಪ್ರತಿ ಶುಕ್ರವಾರ ಅಂದರೆ ಫ್ರೈಡೆ ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಶ್ರೀರಂಗಪಟ್ಟಣ ನೆನ್ಪಿಡ್ಕೋಬೇಕು ಮೈಸೂರಿನ ರಾಜಧಾನಿ ಶ್ರೀರಂಗಪಟ್ಟಣದ ಶ್ರೀರಾನಾಯಕಿ ಶ್ರೀರಂಗನಾಯಕಿ ಅಮ್ಮನವರಿಗೆ ಆ ಫ್ರೈಡೆ ತುಂಬ ಅಲಂಕಾರಗಳೆಲ್ಲ ಹಾಕಿ ತುಂಬ ಗ್ರ್ಯಾಂಡ್ ಪೂಜೆ ಮಾಡ್ತಾ ಇದ್ರು ಆ ವಿಗ್ರಹಕ್ಕೆ ಅಲಂಕಾರಕ್ಕಾಗಿ ತುಂಬ ಒಡವೆ ಇದ್ವಂತೆ ಅಲಮೇಲಮ್ಮನ ಹತ್ರ ಆ ಅಲಮೇಲಮ್ಮ ಒಡವೆಗಳನ್ನ ಕಳಿಸ್ತಾ ಇದ್ರಂತೆ ಆ ಒಡವೆಗಳ ಮೇಲೆ ಮೈಸೂರು ನೋಡಿಯರಿಗೆ ಆಸೆ ಆಯಿತು ಅವರಿಗೆ ಆ ಒಡವೆನ ಏನಾದರೂ ಮಾಡಿ ಇಸ್ಕೋಬೇಕು ಅಂತ ಸೈನಿಕರು ಮತ್ತು ಮೈಸೂರಿನ ಒಡೆಯರು ಏನು ಮಾಡಿದರು ಆ ಹೋಗ್ಬೇಕಾದ್ರೆ ಆ ಒಡವೆಗಳನ್ನ ಏನಾದರೂ ಅದನ್ನು ಕಸ್ಕೊಂಬಿಡಬೇಕು ಅಂತ ಕಸ್ಕೋಬೇಕು ತುಂಬ ಕಾಡ್ತಿದ್ರು ತುಂಬ ಪೀಡಿಸ್ತಿದ್ರು ಆಗ ಅಲ್ಮೇಲಮ್ಮಗೆ ವಿಷಯ ಗೊತ್ತಾಗಿ ಅಲ್ಮೇಲಮ್ಮ ಮೈಸೂರು ಒಡೆಯರ ಮೇಲೆ ಕೋಪಗೊಂಡ್ಬಿಟ್ಟು ಅವರು ತಲಕಾಡಿಗೆ ಬಂದುಬಿಟ್ಟು ಅಲ್ಲಿ ಒಂದು ಮಾನಂಗಿ ಅಂತ ಊರು ಮಾನಂಗಿ ನೆನ್ಪಿಟ್ಕೊಳ್ಳಿ ಮಾನಂಗಿ ಊರಲ್ಲಿ ಮಾನಂಗಿ ಮಡುವಾಗಲಿ ಅಂದರೆ ಮಾನಂಗಿ ಮಡುವಾಗಲಿ ಮತ್ತು ಆ ಸ್ಥಳ ಎಲ್ಲಿ ಬರುತ್ತೆ ಗೊತ್ತಾ ತಲಕಾಡು ಅಲ್ಲಿ ಕಾವೇರಿ ನದಿ ಹರಿತಿರುತ್ತೆ ಅಲ್ಲಿ ಮಾನಂಗಿ ಅನ್ನೋ ಊರು ಮಡುವಾಗಲಿ ಅಂದರೆ ನೀರಿನಲ್ಲಿ ಆವೃತವಾಗಲಿ ತಲಕಾಡು ಮರಳಿನಲ್ಲಿ ಮರಳಿನಲ್ಲಿ ತುಂಬಿಕೊಂಡೋಗ್ಲಿ ಅದೇ ರೀತಿ ಮೈಸೂರಿನ ಒಡೆಯರಿಗೆ ಮಕ್ಕಳ ಆಗದಾಗಿರಲಿ ಅಂತ ಹೇಳ್ಬಿಟ್ಟು ಶಾಪ ಹಾಕ್ಬಿಟ್ಟು ಅವಳು ಆ ಒಡವೆ ಸಮೇತ ಇಟ್ಕೊಂಡಿದ್ದಾರೆ ಒಡವೆ ಸಮೇತ ಕಾವೇರಿ ನದಿಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾರೆ ಯಾರು ಅಲ್ಮೇಲಮ್ಮ ಏನಂತ ಶಾಪ ಆಗ್ತಾರೆ ಇನ್ನೊಂದು ಸಲ ಹೇಳ್ತೀನಿ ಮಾನಂಗಿ ಮಡುವಿನಲ್ಲಿ ಮುಳುಗಿ ನೀರಿನಿಂದ ಮುಳುಗೋಗ್ಲಿ ತಲಕಾಡು ಮರಳಿನಿಂದ ಆವೃತವಾಗ್ಲಿ ಅದೇ ರೀತಿ ಮೈಸೂರು ಒಡೆಯರಿಗೆ ಮಕ್ಕಳ ಆಗ್ದಂಗಿರಲಿ ಹೀಗೆ ಮೈಸೂರು ಒಡೆಯರಿಗೆ ದತ್ತು ಮಕ್ಕಳು ತಗೊಂಡ್ರೆ ಮಾತ್ರ ಒಂದು ಸಂತಾನ ಆಗ್ತಿತ್ತು ಇಲ್ಲಾಂದ್ರೆ ಅವರಿಗೆ ಮಕ್ಕಳೇ ಆಗ್ತಿರ್ಲಿಲ್ಲ ಆ ರೀತಿ ಶಾಪ ಹಾಕಿದ್ಲು ಹಾಗಾಗಿ ಸುಮಾರು 10 ಚದರ ಕಿಲೋಮೀಟ್ರಷ್ಟು ಒಂದು ಯಾವುದು ತಲಕಾಡು ಮರಳಿನಿಂದ ಒಂದು ಮರಳಿನಿಂದ 10 ಕಿಲೋಮೀಟ್ರಷ್ಟು ಮರಳಿನಿಂದ ತುಂಬಿಕೊಂಡಿದೆ ಮರಳೆಲ್ಲ ಇದೆ ಅದೆಲ್ಲ ನೋಡಿದರೆ ಕಾಲು ಕಾಮನ್ ನಡೆಯೋಕ್ಕೆ ಬರಲ್ಲ ಒಂದು ಕಾಲು ಎತ್ತಿಟ್ಟರೆ ಕಾಲು ಎತ್ತಿ ಎತ್ತಿ ಮೇಲೆ ಕೆಳಗೆ ಎತ್ತಿ ಎತ್ತಿ ನಡೆಯಬೇಕು ಒಳ್ಳೆಯದು ತುಂಬ ಕಷ್ಟ ಆಗುತ್ತೆ ಈಗಲೂ ಕೂಡ ಅಲ್ಲಿ ಎಷ್ಟೋ ದೇವಾಲಯಗಳು ಅಲ್ಲಿರುವಂಥ ಪಂಚಲಿಂಗ ದೇವಾಲಯಗಳು ಮರಳಿನಿಂದ ಆಗುತ್ತೋ ಈ ದೇವಸ್ಥಾನಗಳು ಇದಾವೆ ಅಂತಲೇ ಗೊತ್ತಾಗಲಿಲ್ಲ ಎಲ್ಲ ಮರಳಿನಿಂದ ಮುಚ್ಚೋಗ್ಬಿಟ್ಟಿತ್ತು ಆಮೇಲೆ ಗೌರ್ಮೆಂಟ್ ಅದನ್ನ ಅಧೀನ ತಗೊಂಡ ಮೇಲೆ ಆ ಮರಳೆಲ್ಲ ಮಾಡಿ ಈಗ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದೆ ಈಗ ಒಂದು 5-6 ಇಯರ್ಸಿಂದ ಈ ದೇವಸ್ಥಾನಗಳೆಲ್ಲ ಗೌರ್ಮೆಂಟ್ ಸರ್ಕಾರ ಏನು ಮಾಡಿದೆ ಇಂಪ್ರೂವ್ಮೆಂಟ್ಸ್ ಮಾಡಿದೆ ಮರಳೆಲ್ಲ ತರಿಸ್ಬಿಟ್ಟು ಆದರೂ ಕೂಡ ಮರಳು ಒಂದು ಮತ್ತು ಮರಳು ಎಷ್ಟು ತರಿಸಿದ್ರು ಆ ಜಾತ್ರೆ ಮರಳು ಇದ್ದೇ ಇದೆ ಮಕ್ಕಳೇ ಇಲ್ಲಿ ತಲಕಾಡಿನಲ್ಲಿ ಪಂಚಲಿಂಗಗಳು ಇದ್ದೆ ಹೇಳಿದೆ ನಾನು ದೇವಸ್ಥಾನಗಳು ಮರಳು ಇಲ್ಲಿ ಇದೆ ಮರಳೇಶ್ವರ ಪಾತಾಳೇಶ್ವರ ವೈದ್ಯೇಶ್ವರ ಅರ್ಕೇಶ್ವರ ಗೋಕರ್ಣೇಶ್ವರ ಇಲ್ಲಿ ನೋಡಿ 1, 2, 3, 4, 5 ಇವೈದು ದೇವಸ್ಥಾನಗಳು 5 ಲಿಂಗಗಳು ಎಲ್ಲಿದೆ ತಲಕಾಡಿನಲ್ಲಿ 5 ಲಿಂಗಗಳನ್ನು ನಾವು ನೋಡ್ತೀವಿ 1116ರಲ್ಲಿ ಹೊಯ್ಸಳರಿದ್ದರು ಯಾರು ಹೇಳಿ ವಿಷ್ಣುವರ್ಧನ ಮಹಾರಾಜ ಆಳ್ವಿಕೆ ನಡೆಸ್ತಾ ಇದ್ರು ಅವಾಗ ಅವರ ಆಳ್ವಿಕೆ ನಡೆಸಿದಾಗ ತಲಕಾಡಿಗೆ ಯುದ್ಧ ಮಾಡಕ್ಕೆ ಹೋದ್ರು ಆದಿಯಮ್ಮನ ಜೊತೆ ನಾನು ಹೇಳಿದ್ದೀನಿ ತಲಕಾಡಿಗೆ ಆದಿಯಮ್ಮ ಯುದ್ಧ ಮಾಡಿದ್ರೆ ಆದಿಯಮ್ಮನಿಗೂ ಮತ್ತೆ ವಿಷ್ಣುವರ್ಧನ ಯುದ್ಧ ಆಯಿತು ಅಂತ ಆ ಆದಿಯಮ್ಮನ ಒಂದು ಸೋಲಿಸಿದ ಗೆಲುವಿನ ಇದಾಗಿ ಅಂದರೆ ಅವರು ವೈಕುಂಠ ನಾರಾಯಣ ಅಥವಾ ವಿಜಯ ನಾರಾಯಣ ಅನ್ನೋ ದೇವಾಲಯವನ್ನು ಕಟ್ಟಿಸ್ತಾರೆ ಯಾರು ಹೊಯ್ಸಳರ ಕಾಲದ ದೊರೆಯಾದ ವಿಷ್ಣುವರ್ಧನ ಮಹಾರಾಜ ಇಲ್ಲಿ ಹೊಯ್ಸಳರ ನಂತರ ವಿಜಯನಗರದ ಅರಸರು ಬಂದರು ಅನಂತರ ಯಾರು ಬಂದ್ರೇನು ಯಾರು ಹೋದ್ರೇನು ಎಲ್ಲ ಕಾಲಚಕ್ರವನ್ನು ನಾವು ನಿಲ್ಲಿಸೋದಕ್ಕಾಗುತ್ತ ಮಕ್ಕಳೇ ಕಾಲವನ್ನು ಯಾರಿಂದ ನಿಲ್ಲಿಸೋಕ್ಕಾಗೋದಿಲ್ಲ ಅದೇ ರೀತಿ ಒಂದು ಪಾತಾಳೇಶ್ವರ ಗುಡಿಯಿಂದ ಮರಳೇಶ್ವರ ಗುಡಿಗೆ ಮತ್ತು ಈ ಥರ ಗೋಕರ್ಣೇಶ್ವರ ಗುಡಿಗೆ ವೀರಭದ್ರೇಶ್ವರ ಗುಡಿಗೆ ಈ ಒಂದು ಗುಡಿಯಿಂದ ಒಂದು ಗುಡಿಗೆ ನಾವು ಕಾಲದಲ್ಲೇ ನಡ್ಕೊಂಡು ಹೋಗ್ಬೇಕಾಗುತ್ತೆ ಎಲ್ಲ ಮರಳು ಕಾಲು ಎತ್ತಿ ಇಳಿಯೋಕ್ಕಾಗಲ್ಲ ಅಷ್ಟು ಒಂದು
देवस्थान कथे बरिया स्टार्ट फस्टे इवन पर्चय सुब्रमण्य पर्चय वाचमेन अद्षण आम देवस्थान देवस्थान बेहतर यहाँ रीति नोड़ हेल्ता राजेश्वर वैसलेश्वर का वीरनारायण देव विजयनारायण देवस्थान नोड़ इन मरणेश्वर पातलेश्वर वैदेश्वर गोकर्णेश्वर देवालय अलगू स्वस्व दूर नोड़को ईद पंचलिंग नोड़े मात्र तलाकाड़े हमारे वो पुण्य लभ सकते दर्शन नंबिकेनमु फ्रेंड्स नालाकु लिंग दर्शन आई मुदे बंद यहाँ अर्केश्वर विजयपुर बरत विजयपुर अर्केश्वर दर्शन मुझद्रे नोड़ अर्केश्वर देवालय मुझद्रे ना तलाकाड़े बंदू सार्थक आती देवालय ना नोड़े कण सर विजयपुर नदी आगे विजयपुर अल अर्केश्वर देवस्थान अद्वे नोड़ पंचलिंग दर्शन आगते अंदर ईश्वर नोड़े आव जीप मोतर का जीप अदरल सारथि ड्राइवर इतने आव जोर बरबाद अली इन जीप ऐनमे पंचर आगे आ मोटर मुझे आव ड्राइवर एस्ट मूवते आगे आग अल दुड हल नदी कवे ಒಳ್ಳೆ ರಾತ್ರಿ 12:30 1 ಗಂಟೆ ಉಮ್ಮೆ ಬೆಳಗು ಕಾಡು ಗೂಬೆಗಳು ಹೂವ ತರ್ಚುತ್ತಾ ಇರುತ್ತೆ ಅದು ತುಂಬಾ ಭಯ ಆಗುತ್ತೆ ಯಾರಿಗೆ ಆ ಫ್ರೆಂಡ್ಸ್ ಗಳಿಗೆಲ್ಲ ಆಗ ಅವರು ಹೇಳ್ತಾರೆಲ್ಲ ಓಡೋಗ್ಬಿಡ್ತಾರೆ ಏನು ಅಂತೇಗಾಗಲ್ಲಪ್ಪ ಅಂತೇಗಾಗಲ್ಲ ಅಂತ ಆಗ ಇವರು ಯಾರು ಹಿರೇಮಲ್ಲು ಲೇಖಕರನ್ನ ನೋಡಲೇಬೇಕು ಮಲ್ಲರಿಗೆ ತುಂಬಾ ಇಷ್ಟ ನಾನು ಅದನ್ನ ನೋಡಲೇಬೇಕು ಅಂತ ಆಗ ಅವರು ಹೇಳ್ತಾರೆ ಡ್ರೈವರ್ಗೆ ನೀನು ಏನಾದರೂ ಮಾಡಿ ನನ್ನ ಜೊತೆ ಬಾ ನಾನು ಹೋಗಿ ದೇವಸ್ಥಾನ ನೋಡಲೇಬೇಕು ನಾನು ಇಲ್ಲೇ ಮೋಟರ್ ಇಲ್ಲೇ ಬಿಟ್ಬಿಡೋಣ ನೀನು ನನ್ನ ಜೊತೆ ಅರ್ಕೇಶ್ವರ ದೇವಾಲಯ ಸಾರ್ಥಕ ಆಗುತ್ತೆ ಅದೊಂದು ದೇವಸ್ಥಾನ ಮಾಡೋಣ ನೋಡ್ಬಿಡೋಣ ಅಂತ ಅಂದ್ಕೊಂಡು ಅವರು ಮುಂದೆ ಹೋಗ್ತಾರೆ ಆ ಹಳ್ಳನ ದಾಟಿಕೊಂಡು ಡ್ರೈವರ್ ಮತ್ತೆ ಲೇಖಕರು ಈಶ್ವರನ ಅವರು ಹೋಗಿ ಇನ್ನೇ ವಿಜಯಪುರ ತಲುಪಿ ಅರ್ಕೇಶ್ವರ ದೇವಾಲಯ ಸಿಗುತ್ತೆ ಯುರೇಕಾ 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 ಅಂತ ಅರ್ಚ್ಕೊಂತಾರೆ ಯುರೇಕಾ ಅಂತಂದ್ರೆ ಗೊತ್ತಾ ಸಿಕ್ತು 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 ದೇವಾಲಯ ಸಿಕ್ತು ಅಂತ ಅವತ್ತ ಗೆಳೆಯರಿಗೆಲ್ಲ ಕರೀತಾ ಇದ್ದಾರೆ ಬನ್ನಿ ದೇವಾಲಯ ಸಿಕ್ತು ಅಂತ ಹೇಳಿಬಿಟ್ಟು ಅವರು ಆ ದೇವಾಲಯನ ದರ್ಶನ ಮಾಡ್ಕೊಂತಾರೆ ಮಕ್ಕಳೇ ನೋಡಿ ಇಲ್ಲಿ ತಲಕಾಡಿನ ವೈಭವ ಅಂದ್ರೆ ಇದೊಂದು ಪ್ರವಾಸ ಕಥನ ಅಂತ ಹೇಳಿದಿನಿ ಯಾರು ಈಶ್ವರನ ಅವರು ಪ್ರವಾಸ ಹೋದಾಗ ಅವರ ಅನುಭವದ ಮಾತುಗಳನ್ನು ಕವಿ ಕಂಡ ಕನಸು ಪ್ರವಾಸ ಕಥನದಲ್ಲಿ ಇದನ್ನ ವ್ಯಕ್ತಪಡಿಸಿದ್ದಾರೆ ಮಕ್ಕಳೇ ಈಗ ಮುಂದಿನ ತರಗತಿಯಲ್ಲಿ ಇದಕ್ಕೆ ಪಟ್ಟ ಅಂತ ಸಂಬಂಧಪಟ್ಟ